ನಮಸ್ತೆ ವೀಕ್ಷಕರೆ ಕ್ಯಾನ್ಸರ್ಗೆ ಆನ್ಸರ್ ನಮ್ಮ ಕನ್ನಡದ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ನನಗೆ ತುಂಬ ಪೇಷಂಟ್ಸ್ ಹೇಳ್ತಾ ಇದ್ದಾರೆ ಈ ಕೋಲನ್ ಕ್ಯಾನ್ಸರ್ ಅಥವಾ ರೆಕ್ಟಲ್ ಕ್ಯಾನ್ಸರ್ ಈ ದೊಡ್ಡ ಕರುಳಿನ ಕ್ಯಾನ್ಸರ್ ಮತ್ತು ಗುದದ್ವಾರದ ಕ್ಯಾನ್ಸರ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರು ಈ ದೊಡ್ಡ ಕರುಳಿನ ಕ್ಯಾನ್ಸರ್ ಬಗ್ಗೆ ಹೇಳಬೇಕಂದ್ರೆ ಅದು ಎಷ್ಟೊಂದು ವಿಷಯಗಳಿದೆ ಅಂದ್ರೆ ಅದನ್ನ ಒಂದು ವಿಡಿಯೋದಲ್ಲಿ ಮಾಡಕಾಗಲ್ಲ ಸೋ ಇದನ್ನ 5 ವಿಡಿಯೋಸ್ ಆಗಿ ಡಿವೈಡ್ ಮಾಡಿದೀನಿ ಈ ದೊಡ್ಡ ಕರುಳಿನ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಏನೇನು ಈ ರೋಗ ಲಕ್ಷಣಗಳು ಇದ್ದಾಗ ನಾವು ಹೇಗೆ ಪತ್ತೆ ಮಾಡ್ತೀವಿ ಡಯಾಗ್ನೋಸಿಸ್ ಹೇಗೆ ಮಾಡ್ತೀವಿ ಮತ್ತೆ ಅದನ್ನ ಸ್ಟೇಜಿಂಗ್ ಯಾವ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ನಾವು ಹೇಗೆ ಹೇಳ್ತೀವಿ ಮತ್ತೆ ಈ ದೊಡ್ಡ ಕರುಳಿನ ಕ್ಯಾನ್ಸರ್ ನ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ಮತ್ತೆ ನಾಲ್ಕನೇದಾಗಿ ನಾವು ದೊಡ್ಡ ಕರುಳಿನ ಕ್ಯಾನ್ಸರ್ ಗೆ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದು ಹೇಗೆ ಯಾವ ಕಾರಣಗಳಿಂದ ನಮಗೆ ದೊಡ್ಡ ಕರುಳಿನ ಕ್ಯಾನ್ಸರ್ ಬರುತ್ತೆ ಮತ್ತೆ ಅದಕ್ಕೆ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಯಾವ ಅಂಶಗಳು ನಮಗೆ ದೊಡ್ಡ ಕರುಳಿನ ಕ್ಯಾನ್ಸರ್ ಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ನೋಡೋಣ ಮತ್ತೆ ಐದನೇದಾಗಿ ಸ್ಕ್ರೀನಿಂಗ್ ಅಂದ್ರೆ ಈ ಹೆಲ್ದಿ ಆರೋಗ್ಯವಾಗಿರುವಂತ ಜನಗಳು ಈ ಕೆಲವು ಟೆಸ್ಟ್ ಗಳನ್ನು ಮಾಡೋದ್ರ ಮುಖಾಂತರ ದೊಡ್ಡ ಕರುಳಿನ ಕ್ಯಾನ್ಸರ್ ನ ಸ್ಕ್ರೀನಿಂಗ್ ಅಂತ ಅರ್ಲಿ ಡಿಟೆಕ್ಷನ್ ಮಾಡಬಹುದು ಸೋ ಇದೆಲ್ಲ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸುಸ್ವಾಗತ ಮತ್ತೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಮ್ಮ ಚಾನೆಲ್ ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆಲ್ಲ ಗೊತ್ತೇ ಇದೆ ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ ನಿಮಗೆಲ್ಲರಿಗೂ ಸುಸ್ವಾಗತ ನನಗೆ ನೀವು ದೊಡ್ಡ ಕರುಳಿನ ಕ್ಯಾನ್ಸರ್ ಬಗ್ಗೆ ವಿಷಯಗಳನ್ನು ತಿಳಿಸಿ ಅಂತ ಕೇಳಿದ್ದೀರಾ ಸೋ ಈ ಫಸ್ಟ್ ಎಪಿಸೋಡ್ ಅಲ್ಲಿ ನೀವು ಈ ದೊಡ್ಡ ಕರುಳಿನ ಕ್ಯಾನ್ಸರ್ ನ ರೋಗ ಲಕ್ಷಣಗಳು ಏನೇನು ಯಾವ ಪ್ರಾಬ್ಲಮ್ಸ್ ನಿಮಗೆ ಉಂಟಾದಾಗ ನೀವು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಈ ದೊಡ್ಡ ಕರುಳಿನ ಕ್ಯಾನ್ಸರ್ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ನಮ್ಮ ಭಾರತದಲ್ಲಿ ನಾವು ನೋಡುವಂತ ಕ್ಯಾನ್ಸರ್ ಗಳಲ್ಲಿ ಇದು ಟಾಪ್ 5 ಕ್ಯಾನ್ಸರ್ಸ್ ಅಲ್ಲಿ ಒಂದಾಗಿದೆ ಮತ್ತೆ ಇದರ ಬಗ್ಗೆ ಜನರಿಗೆ ಅಷ್ಟೊಂದು ಅರಿವೇ ಇಲ್ಲ ಸೋ ಈ ಮಾಹಿತಿ ಇಲ್ಲದೇ ಇರೋದ ಕಾರಣಕ್ಕೆ ಈ ದೊಡ್ಡ ಕರುಳಿನ ಕ್ಯಾನ್ಸರ್ ತುಂಬಾ ಲೇಟ್ ಸ್ಟೇಜಸ್ ಅಲ್ಲಿ ಡಯಾಗ್ನೋಸ್ ಆಗುತ್ತೆ ನಾವು ಇಬ್ಬರಲ್ಲಿ ಒಬ್ಬ ಪೇಷಂಟ್ ಅತಿಯಾಗಿ ಮಿತಿ ಮೀರಿದಂತ ಬೆಳವಣಿಗೆ ಆಗೋಗಿರುತ್ತೆ ಈ ಸ್ಟೇಜ್ 3 ಸ್ಟೇಜ್ 4 ಆತರ ಹಂತಗಳಲ್ಲಿ ನಾವು ದೊಡ್ಡ ಕರುಳಿನ ಕ್ಯಾನ್ಸರ್ ಅನ್ನು ನೋಡ್ತಾ ಇದೀವಿ ಸೋ ನಮ್ಮ ಪೇಷಂಟ್ ಒಬ್ಬರು ನನಗೆ ಕೇಳಿದ್ರು ದೊಡ್ಡ ಕರುಳಿನ ಬಗ್ಗೆ ವಿಡಿಯೋಸ್ ಮಾಡಿ ಅಂತ ಸೋ ಈ ದೊಡ್ಡ ಕರುಳಿನ ಕ್ಯಾನ್ಸರ್ ನ ರೋಗ ಲಕ್ಷಣಗಳನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ದೊಡ್ಡ ಕರುಳು ಏನು ಕೆಲಸ ಮಾಡುತ್ತೆ ಅದು ಹೇಗೆ ನಮ್ಮ ನಾರ್ಮಲ್ ದಿನನಿತ್ಯದಲ್ಲಿ ಅದು ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡೋಣ ಈ ದೊಡ್ಡ ಕರುಳು ಏನಿದೆ ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಅದು ಲಾಸ್ಟ್ ಪಾರ್ಟ್ ಸೋ ನಮ್ಮ ಬಾಯಿ ಗಂಟಲು ಅನ್ನನಾಳ ಜಠರ ಸ್ಮಾಲ್ ಇಂಟೆಸ್ಟೈನ್ ಈ ಸಣ್ಣ ಕರುಳು ಅದಾದ್ಮೇಲೆ ಲಾಸ್ಟ್ ಗೆ ಬರೋದು ದೊಡ್ಡ ಕರುಳು ಸೋ ಈ ಫುಡ್ ಈ ಸಣ್ಣ ಕರುಳಿಗೆ ಬರುವಷ್ಟಕ್ಕೆ ಎಲ್ಲ ಫುಡ್ ನಾವು ತಿಂದಿದ ಅನ್ನ ರೊಟ್ಟಿ ಎಲ್ಲ ಆಗಲೇ ಜ್ಯೂಸ್ ಆಗೋಗ್ಬಿಟ್ಟಿರುತ್ತೆ ಸೋ ಈ ಸಣ್ಣ ಕರುಳಲ್ಲಿ ಅದರಲ್ಲಿ ಏನೇನು ಜೀವಸತ್ವಗಳಿದೆ ನಮ್ಮ ದೇಹಕ್ಕೆ ಬೇಕಾಗುವಂಥದ್ದು ಏನೇನು ಇಂಪಾರ್ಟೆಂಟು ಗ್ಲೂಕೋಸ್ ಇರ್ಬೋದು ಪ್ರೋಟೀನ್ಸು ಅದೆಲ್ಲ ಅಬ್ಸಾರ್ಬ್ ಆಗೋಗ್ಬಿಡುತ್ತೆ ಫ್ಯಾಟು ಎಲ್ಲ ಅಬ್ಸಾರ್ಬ್ ಆಗುತ್ತೆ ಸೊ ಈ ಕೆಲವು ಅದೇ ಸಣ್ಣ ಕರುಳೆಲ್ಲ ಅದು ಪಾಸ್ ಆಗುವಷ್ಟೊತ್ತಿಗೆ ಫುಡ್ಡು ಬೇಕಾಗಿರೋದೆಲ್ಲ ಐಟಮ್ಸ್ ಎಲ್ಲ ಅಬ್ಸಾರ್ಬ್ ಹೀರ್ಕೊಂಬಿಟ್ಟಿರುತ್ತೆ ನಮ್ಮ ದೇಹಕ್ಕೆ ಇನ್ನು ಉಳಿದಿರೋವಂಥದ್ದು ವೇಸ್ಟು ಅಂದರೆ ಅದನ್ನ ನಾವು ಎಕ್ಸ್ಕ್ರೀಟ ಅಂತ ಕರಿತೀವಿ ಈಗ ನಾವು ಮಲದಲ್ಲಿ ಏನೇನು ನಾವು ಮಲ ವಿಸರ್ಜನೆ ಮಾಡಿ ಏನೇನು ದೇಹದಿಂದ ಹೊರಹಾಕ್ತೀವಲ್ಲ ಅದನ್ನ ಸ್ಟೂಲ್ಸ್ ಅಂತ ಹೇಳ್ತೀವಲ್ಲ ಸೊ ಸ್ಟೂಲಲ್ಲಿ ಏನಿರುತ್ತೆ ನಮ್ಮ ದೇಹಕ್ಕೆ ಬೇಡದೇ ಇರೋವಂಥದ್ದು ಯೂಶಲಿ ಫೈಬರ್ಸ್ ಇರುತ್ತೆ ನೀರಿನ ಅಂಶ ಇರುತ್ತೆ ಸೊ ಈ ಥರದನ್ನು ಹೊರಹಾಕಕ್ಕೆ ಲಾಸ್ಟ್ಗೆ ಈ ದೊಡ್ಡ ಕರುಳಿಗೆ ಬರುತ್ತೆ ಸೊ ದೊಡ್ಡ ಕರುಳು ಏನಂದರೆ ಒಂದು ದೊಡ್ಡ ಪೈಪ್ ಥರ ಸೊ ನಾವು ನೀರಿಗೆ ಪೈಪ್ ಎಲ್ಲ ಈಗ ನಾವು ಗಿಡಕ್ಕೆ ನೀರು ಹಾಕೋಕ್ಕೆ ಪೈಪ್ ಎಲ್ಲ ಯೂಸ್ ಮಾಡಿದ್ಮೇಲೆ ಏನು ಮಾಡ್ತೀವಿ ಅದನ್ನೆಲ್ಲ ರೌಂಡ್ ಮಾಡಿ ಸರ್ಕಲ್ ಮಾಡಿ ಇಡ್ತೀವಲ್ವಾ ಸೊ ಅದೇ ಥರ ನಮ್ಮ ದೊಡ್ಡ ಕರುಳು ಪೈಪು ಓಪನ್ ಮಾಡಿದ್ರೆ ಪೈಪ್ ಥರ ಇರುತ್ತೆ ಬಟ್ ದೇಹದಲ್ಲಿ ಒಂದು ರೌಂಡ್ ಸರ್ಕಲ್ಲಾಗಿ ಸುತ್ತಿರುತ್ತೆ ಸೊ ಅದ್ರ ಪ್ರಕಾರ ಈಗ ನಾವು ಅಪೆಂಡಿಕ್ಸ್ ಇರುತ್ತಲ್ಲ ಅಪೆಂಡಿಕ್ಸು ಎಲ್ಲಿ ಸಣ್ಣ ಕರುಳಿಗೆ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಂದ ದೊಡ್ಡ ಕರುಳು ಶುರುವಾಗುತ್ತೆ ಸೊ ದೊಡ್ಡ ಕರುಳಲ್ಲಿ ನಾವು ಅಸೆಂಡಿಂಗ್ ಕೋಲನ್ ಅಂತ ಫಸ್ಟ್ ಅದ್ ಮೇಲೆ ಹತ್ತತ್ತ ಅಸೆಂಡಿಂಗ್ ಕೋಲನ್ ಆಮೇಲೆ ಟ್ರಾನ್ಸ್ಫರ್ಸ್ ಕೋಲನ್ ಅಂತ ಒಂದು ಸೈಡ್ ಒಂದು ರೌಂಡ್ ಬರುತ್ತೆ ಮತ್ತೆ ಕೆಳಗೊಂದು ರೌಂಡ್ ಬರುತ್ತೆ ಕೆಳಗೆ ಬರುತ್ತೆ ಅದು ನಾವು ಡಿಸೆಂಡಿಂಗ್ ಕೋಲನ್ ಅಂತೀವಿ ಮತ್ತೆ ಸಿಗ್ಮಾಯ್ಡ್ ಕೋಲನ್ ಅಂತ ಒಂದು ಜಂಕ್ಷನ್ ಬರುತ್ತೆ ಸೊ ಈ ಸಿಗ್ಮಾಯ್ಡ್ ಕೋಲನ್ ಆದ್ಮೇಲೆ ರೆಕ್ಟಮ್ ಅಂತ ಶುರುವಾಗುತ್ತೆ ಈ ರೆಕ್ಟಮ್ ಅಂತ ಹೇಳಿಬಿಟ್ರೆ ಪೇಷಂಟ್ಸ್ಗೆ ಅರ್ಥ ಆಗಲ್ಲ ಇದು ಯಾವುದಿದು ಇದೇನು ಅಂತ ಗೊತ್ತಾಗಲ್ಲ ಸೊ ಈ ದೊಡ್ಡ ಕರುಳಿನ ಕೊನೆಯ ಪೋರ್ಷನ್ ಏನಿರುತ್ತಲ್ಲ ಅದು ನಾವು ಗುದದ್ವಾರ ಅಂತೀವಲ್ಲ ಅದು ರೆಕ್ಟಮ್ ಅಂತ ಕರಿತೀವಿ ಸೊ ಈ ಫುಡ್ಡು ಈ ದೊಡ್ಡ ಕರುಳಲ್ಲೆಲ್ಲ ಅದು ಶೇಖರಣೆ ಆಗಿರುತ್ತೆ ದೊಡ್ಡ ಕರುಳು ಒಂದು ಬರೀ
ಪೈಪ್ ಅಷ್ಟೇ ಅಲ್ಲ ಅದೊಂದು ಪಂಪಿಂಗ್ ಪೈಪ್ ಅದು ಅದು ಪಂಪ್ ಮಾಡ್ತಾ ಇರುತ್ತೆ ಫುಡ್ಡು ಈ ಅಸೆಂಡಿಂಗ್ ಕೋಲನ್ನು ಟ್ರಾನ್ಸ್ಫರ್ಸು ಡಿಸೆಂಡಿಂಗ್ ಕೋಲನ್ಗೆ ಫುಡ್ಡು ಪ್ರೊಪೆಲ್ ಆಗುತ್ತೆ ಮುಂದೆ ಹೋಗುತ್ತೆ ಈ ಎಕ್ಸ್ಕ್ರೀಟ ಸ್ಟೂಲ್ ಸೊ ಈ ರೆಕ್ಟಮ್ ಇದೆಯಲ್ಲ ಅದು ಲಾಸ್ಟು ಅದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ನೋಡಿ ನಾವು ಲೆಟ್ರಿನ್ ಎಲ್ಲೆಲ್ಲಿ ಅಂದ್ರೆ ಅಲ್ಲಿ ಪಾಸ್ ಮಾಡೋಕ್ಕಾಗಲ್ಲ ಅಲ್ವಾ ಕೆಲವೊಮ್ಮೆ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಆಫೀಸಲ್ಲಿ ಇರ್ತೀವಿ ಅಥವಾ ಏನೋ ಕೆಲಸ ಮಾಡ್ತಾ ಇರ್ತೀವಿ ಆವಾಗ ನಮಗದು ಕಂಟ್ರೋಲ್ ಮೆಕ್ಯಾನಿಸಮ್ ಇರುತ್ತೆ ನಾವು ಬೇಕಾದಾಗ ವಾಲಂಟ್ರಿಲಿ ನಾವು ಬೇಕಾದಾಗ ನಾವು ಸ್ಟೂಲ್ ಪಾಸ್ ಮಾಡ್ಬೋದಾಗಿರುತ್ತೆ ಅದು ರೆಕ್ಟಮ್ದು ಸ್ಪೆಷಾಲಿಟಿ ರೆಕ್ಟಮಲ್ಲಿ ಒಂದು ವ್ಯಾಲ್ವ್ ಅಥವಾ ಒಂದು ಮುಚ್ಚಳ ಥರ ಇರುತ್ತೆ ಅದೇನು ಮಾಡುತ್ತೆ ನಮ್ಗೆ ಯಾವಾಗ ಬೇಕೋ ಯಾವಾಗ ಪರಿಸ್ಥಿತಿ ಸರಿಯಾಗಿದೆ ಆವಾಗ ಮಾತ್ರ ಸ್ಟೂಲ್ ಪಾಸ್ ಮಾಡಬೇಕು ನಾವು ಸೊ ಅದನ್ನು ಕೊಡೋವಂಥ ಅಂಶ ಏನಿದೆ ಸ್ಫಿಂಕ್ಟರ್ ಅಂತ ಕರಿತೀವಿ ಅಲ್ಲಿ ವ್ಯಾಲ್ವ್ ಇರುತ್ತೆ ಅದು ಗುದದ್ವಾರ ಸೊ ಈ ಗುದದ್ವಾರದ ಕ್ಯಾನ್ಸರ್ಗೂ ಮತ್ತು ದೊಡ್ಡ ಕರುಳಿನ ಬೇರೆ ಭಾಗದ ಕ್ಯಾನ್ಸರ್ಗೂ ತುಂಬ ವ್ಯತ್ಯಾಸ ಇದೆ ಟ್ರೀಟ್ಮೆಂಟಲ್ಲಿ ಸೊ ನೀವು ಈ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿದ್ರೆ ಯಾವ ಅಂಶಗಳು ದೊಡ್ಡ ಕರುಳಿನ ಕ್ಯಾನ್ಸರ್ ಉಂಟು ಮಾಡುತ್ತೆ ಆಲ್ಮೋಸ್ಟ್ ಅದೇ ಸೇಮ್ ರೆಕ್ಟಮ್ಗೂ ಅದೇ ಕಾರಣಗಳಿರುತ್ತೆ ಆದರೆ ವೆನ್ ಟ್ರೀಟ್ಮೆಂಟಿಗೆ ಬಂದಾಗ ರೆಕ್ಟಲ್ ಕ್ಯಾನ್ಸರ್ಗೂ ಮತ್ತು ದೊಡ್ಡ ಕರುಳಿನ ಕ್ಯಾನ್ಸರ್ಗೂ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಯಾಕೆ ಬರುತ್ತೆ ಅಂದರೆ ಈ ಕೋಲನ್ ಈ ದೊಡ್ಡ ಕರುಳು ಬೇರೆ ಪಾರ್ಟ್ಸ್ ಎಲ್ಲ ಓಪನ್ ಆಗಿ ಅಬ್ಡಮನಲ್ಲಿ ಇರುತ್ತೆ ಸೊ ಅದು ಓಪನ್ ಮಾಡಿ ಈಗ ಸರ್ಜರಿಗೆ ಓಪನ್ ಮಾಡಿದಾಗ ಸರ್ಜರಿ ಮಾಡೋದು ಸುಲಭ ಬಟ್ ಈ ಗುದದ್ವಾರದ ಕ್ಯಾನ್ಸರ್ ಏನಿದೆಯಲ್ಲ ಗುದದ್ವಾರದಲ್ಲಿ ಏನಾಗುತ್ತೆ ಇಷ್ಟೇ ಪುಟ್ಟ ಜಾಗದಲ್ಲಿ ಅಲ್ಲಿ ಗುದದ್ವಾರ ಇರುತ್ತೆ ಮುಂದೆ ಯೂರಿನರಿ ಬ್ಲ್ಯಾಡರ್ ಇರುತ್ತೆ ಮತ್ತು ಈ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನಿದೆ ಯೂಟ್ರಸ್ ಆಗಿರ್ಬೋದು ಪ್ರಾಸ್ಟೇಟು ಯೂರಿನರಿ ಯುರೆತ್ರ ಎಲ್ಲ ಇರುತ್ತೆ ಪಕ್ಕದಲ್ಲಿ ಇಷ್ಟೇ ಇಷ್ಟು ಜಾಗದಲ್ಲಿ ಅಷ್ಟೊಂದು ವೈಟಲ್ ಆರ್ಗನ್ಸ್ ಇರುತ್ತೆ ಸೊ ಅದು ಆಪ್ರೇಷನ್ ಮಾಡೋದು ಸ್ವಲ್ಪ ರೆಕ್ಟಲ್ ಸರ್ಜರೀಸ್ ಏನಿದೆ ಅದು ಕಷ್ಟ ಆಗುತ್ತೆ ಯಾಕೆ ಕಷ್ಟ ಆಗುತ್ತೆ ಅಂದರೆ ನಾವು ಯೂಶಲಿ ಕ್ಯಾನ್ಸರ್ಸಲ್ಲಿ ಬರೀ ಕ್ಯಾನ್ಸರ್ ಗಡ್ಡೆ ಅಷ್ಟೇ ತೆಗೆದ್ರೆ ಸಾಕಾಗಲ್ಲ ಅದ್ರ ಸುತ್ತಮುತ್ತಿನ ಆರ್ಗನ್ಸು ಅಂದರೆ ಅದ್ರ ಸುತ್ತಮುತ್ತಲಿ ನಮಗೆ ಮಾರ್ಜಿನ್ ಬೇಕಾಗುತ್ತೆ ಸೊ ಈ ಕ್ಯಾನ್ಸರ್ ಸರ್ಜರಿಗೂ ಬೇರೆ ನಾನ್ ಕ್ಯಾನ್ಸರ್ ಸರ್ಜರಿಗೂ ಏನು ವ್ಯತ್ಯಾಸ ಅಂದರೆ ನಾವು ಬರೀ ಕ್ಯಾನ್ಸರ್ ಗಡ್ಡೆ ತೆಗೆದ್ರೆ ಅಷ್ಟೇ ಸಾಕಾಗಲ್ಲ ಅದು ಸುತ್ತಮುತ್ತ ಸ್ವಲ್ಪ ನಾರ್ಮಲ್ ಟಿಶ್ಯೂನು ತೆಗಿಬೇಕಾಗತ್ತೆ ಮಾರ್ಜಿನ್ ಅಂತ ಹೇಳ್ತೀವಿ ನಾವು ಸೊ ಮಾರ್ಜಿನ್ನು ಕೊಡೋದು ರೆಕ್ಟಲ್ ಕ್ಯಾನ್ಸರ್ಸಲ್ಲಿ ಕಷ್ಟ ಆಗುತ್ತೆ ಸೊ ಅದ್ರ ಬಗ್ಗೆ ನಾವು ಡೀಟೇಲಾಗಿ ಟ್ರೀಟ್ಮೆಂಟಲ್ಲಿ ತಿಳ್ಕೊಳ್ಳೋಣ ಬಟ್ ಇದಷ್ಟು ನೀವು ಜ್ಞಾಪಕ ಇಟ್ಕೊಂಡಿರಿ ರೆಕ್ಟಮ್ಗೆ ಟ್ರೀಟ್ಮೆಂಟಲ್ಲಿ ವ್ಯತ್ಯಾಸ ಬರುತ್ತೆ ಕೋಲನ್ಗಿಂತ ಸ್ವಲ್ಪ ಕಷ್ಟ ಆಗುತ್ತೆ ಸೊ ದೊಡ್ಡ ಕರುಳು ಏನು ಕೆಲಸ ಮಾಡುತ್ತೆ ಅಂದರೆ ಫುಡ್ಡಲ್ಲಿ ನಮ್ಗೆ ಬೇಡದೇ ಇರೋವಂಥದ್ದು ಏನೇನಿದೆ ಅದನ್ನೆಲ್ಲ ಅದು ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ಮತ್ತು ಟೈಮ್ ಸಿಕ್ಕಿದಾಗ ಟೈಮ್ ಕರೆಕ್ಟಾಗಿ ಬಂದಾಗ ಅದು ಸ್ಟೂಲ್ನ ದೇಹದಿಂದ ಹೊರಹಾಕುತ್ತೆ ಮಲವಿಸರ್ಜನೆ ಮಾಡುತ್ತೆ ಈ ಸಣ್ಣ ಕರುಳಿನಲ್ಲಿ ಅದು ಜ್ಯೂಸ್ ಥರ ಇರುತ್ತೆ ಇದು ಫುಡ್ಡು ಬಟ್ ದೊಡ್ಡ ಕರುಳಿಗೆ ಬರ್ತಾ ಬರ್ತಾ ಏನಾಗುತ್ತೆ ಅದು ನೀರಿನಂಶ ಎಲ್ಲ ದೊಡ್ಡ ಕರುಳು ಹೀರ್ಕೊಂಡ್ಬಿಡುತ್ತೆ ಆವಾಗ ಅದು ಗಟ್ಟಿಯಾಗುತ್ತೆ ಸೊ ಅದು ಗುದದ್ವಾರಕ್ಕೆ ಬರೋ ಅಷ್ಟೊತ್ತಿಗೆ ಅದು ಗಟ್ಟಿಯಾಗಿರುತ್ತೆ ನಾರ್ಮಲಾಗಿ ಸೊ ಈ ದೊಡ್ಡ ಕರುಳಿನಲ್ಲಿ ಕ್ಯಾನ್ಸರ್ ಉಂಟಾದಾಗ ಏನೇನು ರೋಗ ಲಕ್ಷಣಗಳು ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಸೊ ನೀವು ಕ್ಯಾನ್ಸರ್ ಹೇಗೆ ಉಂಟಾಗುತ್ತೆ ಅಥವಾ ಕ್ಯಾನ್ಸರ್ ಅಂದರೆ ಏನು ಅಂತ ನಾನು ಸುಮಾರು ವಿಡಿಯೋಸ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ನಾನು ಮತ್ತೆ ಹೇಳ್ತೀನಿ ಈ ಕ್ಯಾನ್ಸರ್ ಏನಂದರೆ ಅದೊಂದು ಮಿತಿ ಮೀರಿದ ಬೆಳವಣಿಗೆ ಈ ನಮ್ಮ ಜೀವಕೋಶಗಳಿಗೆ ಕೆಲವು ಡ್ಯಾಮೇಜ್ ಉಂಟಾಗ್ತಾ ಇರುತ್ತೆ ಅಂಥ ಡ್ಯಾಮೇಜಿಂದ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗುತ್ತೆ ಸೊ ಕ್ಯಾನ್ಸರ್ ಹೇಗೆ ಅಂದರೆ ಅದು ಇದ್ದ ಜಾಗದಲ್ಲೇ ಅದು ಬೆಳ್ಕೋತಾ ಹೋಗುತ್ತೆ ಒಂದು ಗಡ್ಡೆಯಾಗಿ ಬೆಳೆಯುತ್ತೆ ಮತ್ತು ಅದು ಆ ಸುತ್ತಮುತ್ತಿನ ಈ ದೊಡ್ಡ ಕರುಳಲ್ಲಿ ಇರ್ತಲ್ಲ ಅಲ್ಲಿಂದ ಸುತ್ತಮುತ್ತ ಎಲ್ಲ ಅದು ಕೊರಿಯೋವಂಥ ಶಕ್ತಿ ಇರುತ್ತೆ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ ನಾವು ಕೊರಿಯೋದಷ್ಟು ಶಕ್ತಿ ಇರುತ್ತೆ ಮತ್ತದು ಈ ಲಿಂಫ್ ನೋಡ್ಸ್ ಅಂತ ಈ ಹದಗಡಲೆ ಥರ ಇರುತ್ತೆ ಆ ಲಿಂಫ್ ನೋಡ್ಸ್ಗೆ ಹರಡೋ ಅಂಥ ಶಕ್ತಿ ಇರುತ್ತೆ ಮತ್ತು ಅದು ರಕ್ತದ ಮುಖಾಂತರ ಇಡೀ ದೇಹಕ್ಕೆ ಹರಡೋ ಅಷ್ಟು ಸಹ ಅದಕ್ಕೆ ಕೆಪಾಸಿಟಿ ಇರುತ್ತೆ ಸೊ ಇದನ್ನು ನಾವು ದೊಡ್ಡ ಕರುಳಿನ ಜೀವಕೋಶಗಳಲ್ಲಿ ಯಾವಾಗ ಈ ಥರ ಚೇಂಜಸ್ ಉಂಟಾಗತ್ತೆ ಆವಾಗ ನಾವು ದೊಡ್ಡ ಕರುಳಿನ ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ಇದರ ರೋಗ ಲಕ್ಷಣಗಳೇನಂದರೆ ಅದೊಂಥರ ತುಂಬ ಲಕ್ಷಣಗಳು ವೆರಿ ನಾನ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ ಅಂದರೆ ಸಣ್ಣ ಚೇಂಜಸ್ ಆಗುತ್ತೆ ಅದನ್ನು ನಾವು ಸುಲಭವಾಗಿ ನಾವು ನೆಗ್ಲೆಕ್ಟ್ ಮಾಡ್ಬೋದಾದಂಥ ಚೇಂಜಸ್ ಇರುತ್ತೆ ಸೊ ಫಸ್ಟ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಚೇಂಜ್ ಏನು ಅಂತಂದರೆ ನಾವು ರೀಸೆಂಟ್ ಚೇಂಜ್ ಇನ್ ಬವಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಐದು ಬೆರಳೂ ಒಂದೇ ಸಮ ಇರಲ್ಲ ಕೆಲವರು ದಿನಕ್ಕೊಂದ್ಸತಿ ಲೆಟ್ರಿನ್ಗೆ ಹೋಗ್ತಾರೆ ಕೆಲವರು ಎರಡು ದಿನ ಮೂರು ದಿನಕ್ಕೊಂದ್ಸತಿ ಲೆಟ್ರಿನ್ಗೆ ಹೋಗ್ತಾರೆ ಇದು ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ ನಾರ್ಮಲ್ ಆಗಿ
ಸೊ ನೀವು ನೀವು ಸಪೋಸ್ ನೀವು ಡೈಲಿ ಒಂದ್ಸತಿ ಲೆಟ್ರಿನ್ ಹೋಗ್ತಾ ಇದ್ರಿ, ಬಟ್ ಇತ್ತೀಚೆಗೆ ಒಂದು 15-20 ದಿವಸದಿಂದ ನೀವು 2 ದಿನ 3 ದಿನ ಆದ್ರೂ ಲೆಟ್ರಿನ್ ಬರ್ತಾ ಇಲ್ಲ. ಕಾನ್ಸ್ಟಿಪೇಷನ್ ಅಂದರೆ ಲೆಟ್ರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗೋದು, ಲೆಟ್ರಿನ್ ತುಂಬ ಗಟ್ಟಿ ಆಗ್ತಾ ಇದೆ, 2 ದಿನ 3 ದಿನ ಆದರೂ ಲೆಟ್ರಿನ್ಗೆ ಹೋಗ್ತಾ ಇಲ್ಲ, ಆ ಥರ ನಿಮಗೆ ಕಾನ್ಸ್ಟಿಪೇಷನ್ ಆಗ್ಬೋದು. ಅಥವಾ ಪದೇ ಪದೇ ಲೆಟ್ರಿನ್ಗೆ ಹೋಗಂಗಾಗ್ತಾ ಇದೆ. ಇನ್ನು ಮುಂಚೆ ದಿನಕ್ಕೊಮ್ಮೆ ಲೆಟ್ರಿನ್ಗೆ ಹೋಗ್ತಾ ಇರೋರು ಈಗ 2 ಸತಿ 3 ಸತಿ ದಿನಕ್ಕೆ ಲೆಟ್ರಿನ್ಗೆ ಹೋಗಬೇಕಾಗಿದೆ. ಸೊ ಎನಿ ಚೇಂಜ್, ನಿಮ್ಮ ಏನು ರುಟೀನ್ ಇತ್ತು ಅದರಲ್ಲಿ ಏನೇ ಚೇಂಜ್ ಆದ್ರೂ ಅದು ಕಾನ್ಸ್ಟಿಪೇಷನ್, ಲೆಟ್ರಿನ್ ಗಟ್ಟಿಯಾಗಿ 2-3 ದಿನಕ್ಕೊಂದ್ಸತಿ ಹೋಗೋದಿರ್ಬೋದು, ಅಥವಾ ದಿನಕ್ಕೆ 3-3 ಸತಿ ಹೋಗ್ತಾ ಇದ್ದೀರಾ, ಬೇದಿ ಥರ ಹೋಗ್ತಾ ಇದ್ದೀರಾ, ಸೊ ಎರಡೂ ಚೇಂಜಸ್ಸು ದೊಡ್ಡ ಕರುಳಿನ ಕ್ಯಾನ್ಸರ್ನ ಲಕ್ಷಣಗಳಾಗ್ಬೋದು. ಯಾಕೆ ಹಿಂಗಾಗತ್ತೆ, ಕಾನ್ಸ್ಟಿಪೇಷನ್ ಯಾಕಾಗತ್ತೆ ಅಂದರೆ ಈ ಕರುಳು ಅದು ಪೈಪು ಅಂತ ಹೇಳಿದೆ. ಸೊ ಪೈಪಲ್ಲಿ ಒಂದು ಗೆಡ್ಡೆ ಫಾರ್ಮ್ ಆಗಿದೆ, ಪೈಪು ಬ್ಲಾಕ್ ಆಗಿದೆ. ಸೊ ಬ್ಲಾಕ್ ಆದಾಗ ಏನಾಗುತ್ತೆ, ಅದು 2-3 ದಿನ ಆದರೂ ನಾರ್ಮಲ್ ಆಗಿ ಲೆಟ್ರಿನ್ ಅದರಲ್ಲಿ ಪಾಸ್ ಆಗೋಕ್ಕಾಗ್ತಾ ಇಲ್ಲ. ಸೊ ನಾವು ತುಂಬ ಅದಕ್ಕೆ ಸ್ಟ್ರೈನ್ ಮಾಡಿದ್ರೆ ಮಾತ್ರ ಸ್ಟೂಲು ಪಾಸ್ ಆಗ್ತಾ ಇದೆ. ಸೊ ಆ ಥರ ಬ್ಲಾಕ್ ಏನಿದೆ ಅದು ರಪ್ಪ ಅಂತ ಒಂದೇ ದಿವಸ ಬ್ಲಾಕ್ ಆಗಲ್ಲ, ಸ್ಲೋಲಿ ಅದು ಸೈಜ್ ವೈಸು ಬೆಳೀತಾ ಇರುತ್ತೆ. ಸೊ ಅದು ಬೆಳೆಯುವಾಗ ಓವರ್ ಮೇ ಬಿ ಒಂದು 15-20 ದಿವಸದಲ್ಲಿ ಅದು ಸೈಜು ಬೆಳೆದಂಗೆ ಏನಾಗುತ್ತೆ, ಲೆಟ್ರಿನ್ ಪಾಸ್ ಮಾಡೋದು ಕಷ್ಟ ಆಗುತ್ತೆ. 2 ದಿನ 3 ದಿನ 4 ದಿನ ಕೆಲವರು ವಾರ ಆದ್ರೂ ಲೆಟ್ರಿನ್ ಪಾಸ್ ಮಾಡಲ್ಲ. ಮತ್ತು ಲೆಟ್ರಿನ್ನು ಈ ಕುರಿ ಪಿಕ್ಕೆ ಹಾಕುತ್ತಲ್ಲ ಆ ಥರ ಲೆಟ್ರಿನ್ ಇದನ್ನೇ ಶೇಪೇನೇ ಚೇಂಜ್ ಆಗಿ ಪುಟ್ಟಾಗಿ ತುಂಬ ಗಟ್ಟಿಯಾಗಿ ಪುಟ್ಟಾಗಿ ಲೆಟ್ರಿನ್ನು ಪಾಸ್ ಆಗ್ತಾ ಇದೆ. ಆ ಥರ ಇದ್ರೂ ಅದು ದೊಡ್ಡ ಕರುಳಿನ ಕ್ಯಾನ್ಸರ್ನ ಲಕ್ಷಣ ಆಗ್ಬೋದು. ಮತ್ತು ಏನಾಗುತ್ತೆ, ನಾನು ಹೇಳಿದೆ ಅದು ಪೈಪ್ ದೊಡ್ಡ ಕರುಳಿನ ಪೈಪ್ ಏನಿದೆಯಲ್ಲ ವಾಲ್ ಅದರದ್ದು ಅದನ್ನೇ ಕೊರಿಬೋದು ಟ್ಯೂಮರು. ಅದು ಕೊರೆಯೋವಾಗ ಏನಾಗುತ್ತೆ, ಇರಿಟೇಷನ್ ಆಗುತ್ತೆ, ಅದರಿಂದ ಪದೇ ಪದೇ ಲೆಟ್ರಿನ್ ಪಾಸ್ ಮಾಡೋಂಗೆ ಆಗ್ಬೋದು. ಸೊ ನಿಮಗೆ ಕಾನ್ಸ್ಟಿಪೇಷನ್ ಅಥವಾ ಈ ಥರ ದಿನಕ್ಕೆ 3-4 ಸತಿ 5 ಸತಿ ಲೆಟ್ರಿನ್ ಪಾಸ್ ಆಗ್ತಾ ಇದೆ ಅಂದರೆ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಎರಡನೇ ಲಕ್ಷಣ ಏನು ಅಂದರೆ ಲೆಟ್ರಿನಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು. ಸೊ ಈ ಕಾನ್ಸ್ಟಿಪೇಷನ್ನು ಮತ್ತು ಲೆಟ್ರಿನ್ನು ಲೆಟ್ರಿನಲ್ಲಿ ಬ್ಲಡ್ ಬರೋದು, ಈ ಕಾನ್ಸ್ಟಿಪೇಷನ್ನು ಮತ್ತು ಲೆಟ್ರಿನಲ್ಲಿ ಬ್ಲಡ್ ಬರೋದು ಅದು ದೊಡ್ಡ ಕರುಳಿನ ಲಕ್ಷಣ ಇರ್ಬೋದು. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಎಲ್ಲ ಕಡೆಯೂ ನಮ್ಮ ಇಂಡಿಯಾದಲ್ಲಿ ಏನಂದರೆ ಲೆಟ್ರಿನಲ್ಲಿ ಬ್ಲಡ್ ಬಂತು ಅಂದರೆ ಅದು ಪೈಲ್ಸ್ ಅಂತ ನಾವೇ ಅನ್ಕೊಂಬಿಡೋದು. ಸೊ ಇದು ಪೈಲ್ಸ್ ಅಂತ ಅಟ್ಲೀಸ್ಟ್ ಕೆಲವರು ಡಾಕ್ಟರ್ಸ್ ಹತ್ರನಾರ ಹೋಗ್ತಾರೆ, ಡಾಕ್ಟರ್ಸ್ ಹೋದರೆ ಒಂದು ಪರೀಕ್ಷೆ ಮಾಡಿ ಆದರೂ ನೋಡ್ತಾರೆ. ಬಟ್ ಕೆಲವು ಈ ಹರ್ಬಲ್ ಹೀಲರ್ಸ್ ಎಲ್ಲ ಇರ್ತಾರೆ, ಅವರು ನೀವು ನೋಡಿರ್ತೀರ ಮೂಲವ್ಯಾಧಿಗೆ ಚಿಕಿತ್ಸೆ ಆಪರೇಷನ್ ಇಲ್ದಲೆ ಅಂತ ಹಾಕ್ಕೊಂಡಿರ್ತಾರೆ. ಸೊ ಅಂಥವ್ರ ಹತ್ರ ಹೋಗ್ಬಿಟ್ರಂತೂ ಅವರು ಪರೀಕ್ಷೆ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಅವರು ತುಂಬ ಟೈಮ್ ತಗೋತಾರೆ ಟ್ರೀಟ್ಮೆಂಟ್ ಕೊಡೋಕ್ಕೆ, ಆ ಟೈಮು ನಮಗೆ ವೇಸ್ಟ್ ಆಗೋಗ್ಬಿಡುತ್ತೆ. ಅಂದರೆ ಕ್ಯಾನ್ಸರ್ ಆಗಿ ಅದಕ್ಕೆ ನಾವು ಪೈಲ್ಸ್ ಅಂದ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ತುಂಬ ಟೈಮು ನಮಗೆ ವೇಸ್ಟ್ ಆಗುತ್ತೆ. ಸೊ ಬ್ಲಡ್ ನಿಮಗೆ ಲೆಟ್ರಿನಲ್ಲಿ ನಾವು ಬ್ಲಡ್ ಕಾಣಿಸ್ಕೊಂಡ್ರೆ ಅದು ಖಂಡಿತ ಅದು ಡೇಂಜರ್ ಸೈನ್, ಅದು ಇಮ್ಮಿಡಿಯೇಟ್ಲಿ ನೀವು ಪ್ರಾಪರ್ ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರನೇ ಹೋಗಬೇಕಾಗತ್ತೆ. ಯೂಶ್ವಲಿ ಆ ಥರ ಇದ್ದಾಗ ಏನು ಮಾಡ್ತೀವಿ, ಒಂದು ಪರೀಕ್ಷೆ ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ. ಅದರಲ್ಲಿ ನಾವು ಎಂಡೋಸ್ಕೋಪಿ ಮಾಡಿ ಕರುಳಿನ ಒಳಭಾಗ ನಾವು ಪರೀಕ್ಷೆ ಮಾಡಿಬಿಟ್ರೆ ನಮಗೆ ಎಲ್ಲಿಂದ ಬ್ಲೀಡ್ ಆಗ್ತಾ ಇದೆ, ಅದು ಕ್ಯಾನ್ಸರಾ ಪೈಲ್ಸಾ ಏನು ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಅದರಿಂದ ಟ್ರೀಟ್ಮೆಂಟು ಬೇಗ ಶುರುವಾಗುತ್ತೆ, ಮತ್ತು ನಾವು ಆರಂಭಿಕ ಹಂತಗಳಲ್ಲಿ ಸಹ ಕ್ಯಾನ್ಸರ್ನ ಪತ್ತೆ ಮಾಡ್ಬೋದಾಗಿದೆ. ಮೂರನೇದೇನಂತಂದರೆ ಹೊಟ್ಟೆ ನೋವು, ಒಂದು ಕಾನ್ಸ್ಟಿಪೇಷನಿಂದನೂ ಹೊಟ್ಟೆ ನೋವು ಇರ್ಬೋದು, ಅಥವಾ ದೊಡ್ಡ ಕರುಳಿನ ಕ್ಯಾನ್ಸರು ಹೊಟ್ಟೆ ಒಳಗೆಲ್ಲ ಹರಡುತ್ತಲ್ಲ, ಅದಕ್ಕೆ ಪೆರಿಟೋನಿಯಲ್ ಕ್ಯಾವಿಟಿ ಅಂತ ಕರಿತೀವಿ. ಸೊ ಹೊಟ್ಟೆಗೆ ಸ್ಪ್ರೆಡ್ ಆದಾಗಲೂ ಸಹ ಪೇಯ್ನ್ ಉಂಟಾಗುತ್ತೆ, ಇಲ್ಲೊಮ್ಮೆ ತುಂಬ ಎಮರ್ಜೆನ್ಸಿ ಸಿಚುವೇಷನ್ ಬರುತ್ತೆ. ಈ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತ ನಾನು ಹೇಳಿದೆ, ಅದು ದೊಡ್ಡ ಕರುಳಿನ ಫುಲ್ ಬ್ಲಾಕ್ ಆಗಿಬಿಟ್ರೆ, ದೊಡ್ಡ ಕರುಳಿನ ಒಳಗೆ ಪೈಪ್ ಫುಲ್ ಬ್ಲಾಕ್ ಆಗಿಬಿಟ್ರೆ ಆವಾಗ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತ ಕರಿತೀವಿ, ಆವಾಗಲೂ ತುಂಬ ಸಿವಿಯರ್ ಪೇಯ್ನ್ ಇರ್ಬೋದು. ಮತ್ತು ನಾಲ್ಕನೇದಾಗಿ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಅಬ್ಡಾಮಿನಲ್ ಡಿಸ್ಟೆನ್ಷನ್ ಅಂತ ಕರಿತೀವಿ. ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಅದು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನಿಂದ ಇರ್ಬೋದು, ಅಥವಾ ಹೊಟ್ಟೆಲಿ ನೀರು ಸೇರಿಕೊಂಡಾಗ ಸಹ ಈ ಥರ ಆಗುತ್ತೆ. ಸೊ ಹೊಟ್ಟೆಲಿ ನೀರು ತುಂಬಿಕೊಂಡಿದೆ ಅಂದರೆ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಇರುತ್ತೆ, ಅದು ಪೆರಿಟೋನಿಯಲ್ ಕ್ಯಾವಿಟಿಗೆ ಹೊಟ್ಟೆ ಒಳಗೆಲ್ಲ ಸ್ಪ್ರೆಡ್ ಆಗಿರ್ಬೋದು, ಅಥವಾ ಲಿವರ್ಗೆ ಸ್ಪ್ರೆಡ್ ಆಗಿ ಲಿವರ್ ಫೇಲ್ಯೂರ್ ಆದರೂ ಸಹ ಈ ಥರ ಹೊಟ್ಟೆಲಿ ನೀರು ತುಂಬಿಕೊಳ್ಳುತ್ತೆ. ನಾನು ಹೇಳಿದೆ ಲೆಟ್ರಿನಲ್ಲಿ ಬ್ಲಡ್ ಕಾಣಿಸ್ಕೊಂಡ್ರೆ ಅದು ಡೇಂಜರ್ ಸೈನ್ ಅಂತ, ಇನ್ನು ಕೆಲವ್ರಿಗೆ ಅದು ಸ್ಲೋಲಿ ಬ್ಲಡ್ ಬರ್ತಾ ಇರುತ್ತೆ, ಅದು ತುಂಬ ಜಾಸ್ತಿ ಬ್ಲಡ್ಡು ರೆಡ್ ಬ್ಲಡ್ಡು ಬರಲ್ಲ. ಈಗ ರೆಡ್ ಬ್ಲಡ್ ಬಂದರೆ ನಾವು ಲೆಟ್ರಿನಲ್ಲಿ ರೆಡ್ ಬ್ಲಡ್ ಕಾಣಿಸ್ಕೊಂಡ್ರೆ ನಾವು ಹೆಮಟೋಚೀಸಿಯಾ ಅಂತ ಕರಿತೀವಿ.
ಕೆಲವ್ರಿಗೆ ಅಷ್ಟೊಂದು ಜಾಸ್ತಿ ಬ್ಲೀಡಿಂಗ್ ಆಗಲ್ಲ, ಸಣ್ಣ ಸಣ್ಣ ದಿನ ಸ್ವಲ್ಪ ಸ್ವಲ್ಪ ಬ್ಲಡ್ ಬರ್ತಾ ಇರುತ್ತೆ. ಅದು ನಾವು ಕೆಲವ್ರಿಗೆ ಮೆಲಿನಾ ಅಂತ ಕರಿತೀವಿ. ಲೆಟ್ರಿನ್ನೇ ಫುಲ್ಲು ಟಾರ್ ಥರ ಬ್ಲ್ಯಾಕ್ ಕಲರ್ ಲೆಟ್ರಿನ್ ಬರುತ್ತೆ, ಅದಕ್ಕೆ ಮೆಲಿನಾ ಅಂತ ಕರಿತೀವಿ. ಅಥವಾ ಇನ್ನು ಕೆಲವ್ರಿಗೆ ಅದು ಕಾಣಿಸೋದೇ ಇಲ್ಲ, ಲೆಟ್ರಿನ್ ನಾರ್ಮಲ್ ಆಗಿ ಯೆಲ್ಲೋ ಕಲರೇ ಬರ್ತಾ ಇರುತ್ತೆ, ಬಟ್ ಬಾಡಿಯಿಂದ ಬ್ಲಡ್ಡು ಲೀಕ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಜಸ್ಟು ಅನಿಮಿಯಾ ಅಂದರೆ ಅವ್ರಿಗೆ ಹಿಮೋಗ್ಲೋಬಿನ್ ಡ್ರಾಪ್ ಆಗುತ್ತೆ, ಜಸ್ಟು ಸುಸ್ತು ಸುಸ್ತು ಅಂತ ಬರ್ತಾರೆ, ಎಕ್ಸಾಮಿನ್ ಮಾಡಿದಾಗ ಪೇಲ್ ಇರ್ತಾರೆ, ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಅನ್ಸುತ್ತೆ ನಮಗೆ. ಆವಾಗ ನಾವು ಪರೀಕ್ಷೆ ಮಾಡಿದಾಗ ಈ ದೊಡ್ಡ ಕರುಳಿನ ಕ್ಯಾನ್ಸರು ಅಂತ ಪತ್ತೆ ಆದವರು ತುಂಬ ಜನ ನಾವು ನೋಡ್ತಿರ್ತೀವಿ. ಸೊ ಈ ಥರ ನಾವು ಲಕ್ಷಣಗಳೇನು ನೋಡಿದ್ವಿ, ಇದೆಲ್ಲ ಸ್ಲೋಲಿ ಅದು ಗ್ರೋ ಆಗ್ತಾ ಇದ್ದಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸು ನಮಗೆ ಕಾಣಿಸ್ಕೊಳುತ್ತೆ. ಯಾವ್ಯಾವುದು ಅಂತಂದರೆ ಚೇಂಜ್ ಇನ್ ಬವಲ್ ಹ್ಯಾಬಿಟ್ಸ್, ಕಾನ್ಸ್ಟಿಪೇಷನ್ ಅಥವಾ ಲೂಸ್ ಸ್ಟೂಲ್ಸ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ಮತ್ತು ಲೆಟ್ರಿನ್ನಲ್ಲಿ ಬ್ಲಡ್ ಕಾಣಿಸ್ಕೊಳುತ್ತೆ. ಇಂಥದ್ದು ನಾವು ಕ್ರಾನಿಕ್ ಅಂದರೆ ತುಂಬ ದಿವಸ ತೊಗೊಂಡು ಈ ಥರ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಕೆಲವ್ರಿಗೆ ಅದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಕಾಣಿಸ್ಕೊಳುತ್ತೆ. ಸೊ ಏನಂದರೆ ಫಸ್ಟ್ ಒಂದು ಇಂಟಸ್ಟೈನಲ್ ಅಬ್ಸ್ಟ್ರಕ್ಷನ್, ಈ ದೊಡ್ಡ ಕರುಳು ಟೋಟಲಿ ಬ್ಲಾಕ್ ಆಗ್ಬಿಡುತ್ತೆ ಟ್ಯೂಮರಿಂದ, ಆವಾಗ ಲೆಟ್ರಿನ್ ಪಾಸ್ ಆಗೋಕ್ಕಾಗಲ್ಲ, ಅವ್ರಿಗೇನಾಗುತ್ತೆ ಸಿವಿಯರ್ ಹೊಟ್ಟೆ ನೋವಿರುತ್ತೆ, ಕಾನ್ಸ್ಟಿಪೇಷನ್, ಲೆಟ್ರಿನ್ನು 3-4 ದಿವಸ ಒಂದು ವಾರಗಟ್ಟಲೆ ಪಾಸ್ ಮಾಡಿರಲ್ಲ, ವಾಂತಿ ಕಂಟಿನ್ಯೂಸ್ ವಾಂತಿ ಆಗುತ್ತೆ. ಈ ಥರ ಸಿಚುವೇಷನಲ್ಲಿ ಬಂದಾಗ ಯೂಶಲಿ ಹೊಟ್ಟೆ ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಹೊಟ್ಟೆ ಉಬ್ಬರ ಇರುತ್ತೆ, ಮತ್ತು ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಟ್ಯೂಮರಿಂದ ಬ್ಲಾಕ್ ಆಗಿದೆ, ಮತ್ತು ಅದಕ್ಕೆ ಮೇಲಿನ ಕರಳೆಲ್ಲ ತುಂಬ ಎಕ್ಸ್ಪ್ಯಾಂಡ್ ಆಗೋಗ್ಬಿಟ್ಟಿದೆ. ಸೊ ಇಂಥ ಎಮರ್ಜೆನ್ಸಿ ಸಿಚುವೇಷನ್ ಇದ್ದಾಗ ಫಸ್ಟೇ ನಾವು ಸರ್ಜರಿ ಮಾಡಬೇಕಾಗತ್ತೆ. ಸರ್ಜರಿ ಮಾಡಿ ಡೈವರ್ಷನ್ ಅಂತ ಕೋಲೋಸ್ಟಮಿ ಅಂತ ಮಾಡ್ತೀವಿ, ಎಲ್ಲಿ ಕರಳು ಬ್ಲಾಕ್ ಆಗಿದೆ ಅಲ್ಲಿ ಕಟ್ ಮಾಡಿ ಆ ಕರಳನ್ನ ಆಚೆ ಹೊಟ್ಟೆಯಿಂದ ಓಪನ್ ಮಾಡಬೇಕಾಗತ್ತೆ, ಅದಕ್ಕೆ ನಾವು ಕೋಲೋಸ್ಟಮಿ ಅಂತ ಕರಿತೀವಿ. ಇನ್ನೊಂದು ಸೆಕೆಂಡ್ ಒನ್ ಏನಂದರೆ ಮ್ಯಾಸಿವ್ ಬ್ಲೀಡಿಂಗ್, ಅಂದರೆ ಅವ್ರಿಗೆ ಏನು ಪ್ರಾಬ್ಲಮ್ಮೇ ಇರಲ್ಲ, ಯಾವ ಪ್ರಾಬ್ಲಮ್ ಶುರು ಆಗುತ್ತೆ ತುಂಬ ತುಂಬ ಲಾರ್ಜ್ ಕ್ವಾಂಟಿಟಿ ಬ್ಲಡ್ಡು ಲೆಟ್ರಿನಲ್ಲಿ ಪಾಸ್ ಆಗುತ್ತೆ. ಸೊ ಈ ಥರ ಅಕ್ಯೂಟ್ ಮ್ಯಾಸಿವ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಈ ಟ್ಯೂಮರ್ ಬೆಳೆಯುವಾಗ ಏನಾಗುತ್ತೆ, ರಕ್ತನಾಳಗಳನ್ನೆಲ್ಲ ತುಂಬ ಅದು ಫಾರ್ಮೇಷನ್ ಮಾಡ್ಕೊತಾ ಇರುತ್ತೆ, ಯಾಕಂದರೆ ಅದಕ್ಕೆ ಫುಡ್ ಬೇಕಲ್ಲ, ಆ ಟ್ಯೂಮರ್ ಸೆಲ್ಸು ಅಷ್ಟೊಂದು ಫಾಸ್ಟಾಗಿ ಬೆಳೀತಾ ಇರೋದಕ್ಕೆ ಫುಡ್ ಬೇಕು. ಅದೇನು ಮಾಡುತ್ತೆ, ನಮ್ಮ ಅಕ್ಕಪಕ್ಕದ ರಕ್ತನಾಳಗಳನ್ನೆಲ್ಲ ಪೈಪ್ಲೈನೆಲ್ಲ ಮಾಡ್ಕೊಂಡಿರುತ್ತೆ. ಸೊ ಇಂಥ ಪೈಪ್ಲೈನ್ಸು ತುಂಬ ಇರುತ್ತೆ ಬ್ಲಡ್ ಟ್ಯೂಮರಲ್ಲಿ, ಅದು ಲೀಕ್ ಸ್ವಲ್ಪ ಅದು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ರಕ್ತನಾಳಗಳು ಒಡ್ಕೊಂಡು ತುಂಬ ಹೆವಿ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಬ್ಲೀಡಿಂಗೂ ಸಹ ಒಂದು ಎಮರ್ಜೆನ್ಸಿ, ಸೊ ಇಮ್ಮಿಡಿಯೇಟಾಗಿ ಅದಕ್ಕೆ ಕೊಲೊನೋಸ್ಕೋಪಿ ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ ಎಲ್ಲಿಂದ ಬ್ಲೀಡ್ ಆಗ್ತಾಯಿದೆ, ಸೊ ಅದಕ್ಕೆ ಇಮ್ಮಿಡಿಯೇಟ್ ಸರ್ಜರಿ ಸಹ ಬೇಕಾಗುತ್ತೆ. ಮೂರನೇದಾಗಿ ಪರ್ಫೊರೇಷನ್ ಅಂತ ಹೇಳ್ತೀವಿ, ಈ ದೊಡ್ಡ ಕರುಳಿನ ವಾಲ್ ಏನಿದೆಯಲ್ಲ ಅದರಲ್ಲಿ ಬೆಳೀತಾ ಬೆಳೀತಾ ಟ್ಯೂಮರು ರಪ್ಚರ್ ಆಗುತ್ತೆ, ಅಂದರೆ ಅದು ಒಡ್ಕೊಂಬಿಡುತ್ತೆ. ಅದು ಒಡ್ಕೊಂಡು ಆ ದೊಡ್ಡ ಕರುಳಿನ ಪೈಪ್ಲೈನ್ ಏನಿದೆ ಅದೇ ಪರ್ಫೊರೇಟ್ ಆಗೋಗುತ್ತೆ. ಇದರಲ್ಲಿ ಏನಾಗುತ್ತೆ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಈ ಥರ ಬಂದಾಗ ಅದು ಸಹ ಎಮರ್ಜೆನ್ಸಿ ಸರ್ಜರಿ ಸಹ ಮಾಡಬೇಕಾಗುತ್ತೆ. ಸೊ ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ. ಈ ಥರ ನೀವು ಯಾವುದೇ ಪ್ರಾಬ್ಲಮ್ಮು ನಿಮಗೆ ಉಂಟಾದಾಗ ನೀವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಇಮ್ಮಿಡಿಯೇಟಾಗಿ ಡಾಕ್ಟರ್ಸ್ ಹತ್ರ ಹೋಗೋದು ತುಂಬ ಇಂಪಾರ್ಟೆಂಟ್. ಇದರಿಂದ ಏನಾಗುತ್ತೆ, ನಾವು ಕರುಳಿನ ಕ್ಯಾನ್ಸರ್ ಇದೆಯಾ ಅಂತ ಫಸ್ಟು ನೋಡ್ಕೋಬೋದು, ಮತ್ತು ಆರಂಭಿಕ ಹಂತಗಳಲ್ಲಿ ಕರುಳಿನ ಕ್ಯಾನ್ಸರು ಪತ್ತೆ ಆದಾಗ ಅದು ಕ್ಯೂರ್ ಸಂಪೂರ್ಣ ಗುಣ ಆಗುವಂಥ ಕ್ಯಾನ್ಸರ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದೊಡ್ಡ ಕರುಳಿನ ಕ್ಯಾನ್ಸರ್ ಬಗ್ಗೆ ಇನ್ನೂ ಹಲವಾರು ಮಾಹಿತಿಯ ವಿಡಿಯೋಸು ನಿಮಗೆ ಬರ್ತಾ ಇದೆ, ಅದಕ್ಕೆ ಕಾದು ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ.